ತರಗತಿಗಳಲ್ಲಿ ಹಿಜಾಬ್ಗೆ ಬ್ರೇಕ್ ಹಾಕಿದ ಹೈಕೋರ್ಟ್ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧಾರಣೆ ಮಾಡುವಂತಿಲ್ಲ ಅಂತ ಹೇಳಿ ನಿನ್ನೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ತೀರ್ಪನ್ನ ಕೊಟ್ಟಿದೆ ಸೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಹಿಜಾಬ್ ಪ್ರಕರಣ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಈಗ ಮತ್ತೊಂದು ಕಡೆ ಮೇಲ್ಮನವಿಯನ್ನ ಸಲ್ಲಿಸೋದಿಕ್ಕೆ ಕೂಡ ಒಂದಷ್ಟು ಸಂಘಟನೆಗಳು ಮುಂದಾಗಿದೆ ಹಾಗೇನೇ 6 ಮಂದಿ ವಿದ್ಯಾರ್ಥಿನಿಯರು ಕೂಡ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ನಿಬಾನಾಜ್ ಅನ್ನುವಂತ ವಿದ್ಯಾರ್ಥಿನಿ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ವಕೀಲ ಅನಸ್ ತನ್ವೀರ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ಇವತ್ತು ಉಳಿದಂತ 6 ವಿದ್ಯಾರ್ಥಿನಿಯರು ಅರ್ಜಿಯನ್ನ ಸಲ್ಲಿಕೆ ಮಾಡುತ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅರ್ಜಿ ಸಲ್ಲಿಕೆ ಬಳಿಕ ಓಪನ್ ಕೋರ್ಟ್ ನಲ್ಲಿ ಮೆನ್ಷನ್ ಆಗುತ್ತೆ ಅರ್ಜಿ ಮೆನ್ಷನ್ ಅನ್ನು ಮಾಡಲಿದ್ದಾರೆ ವಕೀಲ ದೇವದತ್ ಕಾಮತ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಉಡುಪಿ ಮುಸ್ಲಿಂ ಒಕ್ಕೂಟವು ನಿರ್ಧಾರ ಮಾಡಿದ್ದು ಡಾಕ್ಟರ್ ಜೆ ಹಳ್ಳಿ ಫೆಡರೇಷನ್ ಆಫ್ ಮಸೀದ್ ಅರ್ಜಿಯನ್ನ ಕೊಡುವ ಸಾಧ್ಯತೆ ಇದೆ ವಕ್ಫ್ ಇನ್ಸ್ಟಿಟ್ಯೂಟ್ ಪ್ರತ್ಯೇಕ ಅರ್ಜಿಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಏನ ವಕೀಲ ನಿಖಿಲ್ ಉಪಾಧ್ಯಾಯ ಪಿಎಲ್ ಅನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಗೆ ಸೋ ಇವೆಲ್ಲವೂ ಕೂಡ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಒಟ್ಟಾರೆ ಹೈಕೋರ್ಟ್ ಕೊಟ್ಟಂತಹ ಒಂದು ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಇಮಿಡಿಯೇಟ್ ಆಗಿ ಮೇಲ್ಮನವಿಯನ್ನು ಸಲ್ಲಿಸೋದಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಮುಸ್ಲಿಂ ಒಕ್ಕೂಟ ಆಗಿರಬಹುದು ಖಾಸಗಿ ಆಡಳಿತ ಮಂಡಳಿಗಳಾಗಿರಬಹುದು ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳಾಗಿರಬಹುದು ಓಕೆ ಅನೇಕ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಪಿಎಲ್ ಅನ್ನು ಅಥವಾ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನ್ಯೂಸ್ 18 ಕನ್ನಡಕ್ಕೆ ಮುಸ್ಲಿಂ ಮುಖಂಡರಾಗಿರುವ ಹುಸೇನ್ ಕೋಡಿ ಬೆಂಗ್ರೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನೋಡಿ ಅದನ್ನು ನಾವು ಸಂಪೂರ್ಣವಾಗಿ ಗೌರವಿಸುತ್ತೇವೆ ಮತ್ತು ನಮ್ಮ ಗೌರವದೊಂದಿಗೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ಆ ಸಂವಿಧಾನ ನಮ್ಮ ಹಕ್ಕು ಒಂದು ವೇಳೆ ಉಚ್ಚ ನ್ಯಾಯಾಲಯದಲ್ಲಿ ಸಿಗದೇ ಇದ್ದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿಯೂ ಕೂಡ ನಾವು ನಮಗೆ ಹೋಗಬೇಕೆನ್ನುವಂತ ಅವಕಾಶ ಕೊಟ್ಟಿದೆ ಅದಕ್ಕಾಗಿ ನಾವು ಈಗ ವಿದ್ಯಾರ್ಥಿನಿಯರು ಅದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ ಅದರ ಬಗ್ಗೆ ಆ ತೀರ್ಪು ಅವರು ಜಡ್ಜಿನವರು ಅವರ ಒಂದು ಆ್ಯಂಗಲ್ ಉಂಟು ಆ ಒಂದು ಆ್ಯಂಗಲಲ್ಲಿ ಅವರು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಯಾವುದೇ ರೀತಿಯ ಕಮೆಂಟ್ ಮಾಡೋದಿಲ್ಲ ನಮ್ಮದು ಕಮೆಂಟ್ ಎಂತ ಇದ್ರೂ ಕೂಡ ನಮ್ಮ ಹಕ್ಕಿನ ಬಗ್ಗೆ ನಾವು ಆ ಹಕ್ಕು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಇವತ್ತು ಯಾವೆಲ್ಲ ಸಂಸ್ಥೆಗಳು ಒಕ್ಕೂಟಗಳು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಆಲ್ರೆಡಿ ಯಾರ್ಯಾರು ಸಲ್ಲಿಕೆ ಮಾಡಿದ್ದಾರೆ ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಬಾನೀಜ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದರೆ ಅದಲ್ಲದೆ ಉಡುಪಿನಲ್ಲಿ ಪ್ರತಿಭಟನೆ ಮಾಡಿದಂತಹ 6 ವಿದ್ಯಾರ್ಥಿಗಳ ಪರವಾಗಿ ಉಡುಪಿ ಮುಸ್ಲಿಂ ಮುಖಂಡರ ವತಿಯಿಂದ ಒಂದು ಅರ್ಜಿ ಸಲ್ಲಿಕೆ ಆಗ್ತದೆ ಅರ್ಜಿ ಸಲ್ಲಿಕೆ ಆದ ಬಳಿಕ ದೇವದತ್ ಕಾಮ್ ವಕೀಲ ದೇವದತ್ ಕಾಮತ್ ಅವರು ಈ ಅರ್ಜಿಯನ್ನು ಸಲ್ಲಿಸ್ತಾರೆ ಸಲ್ಲಿಸಿದ ಬಳಿಕ ಅವರು ಓಪನ್ ಕೋರ್ಟ್ನಲ್ಲಿ ಮೆನ್ಷನ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಇದಲ್ಲದೆ ಇನ್ನೂ ಬೇರೆ ಬೇರೆ ಅರ್ಜಿಗಳು ಈಗಾಗಲೇ ಒಮ್ಮೆ ಸುಪ್ರೀಂ ಕೋರ್ಟ್ಗೆ ಇವೆಲ್ಲವೂ ಬಂದಿದ್ವು ಹಿಂದೆ ಯಾವಾಗ ಕರ್ನಾಟಕದಲ್ಲಿ ಹಿಜಾಬ್ ಪ್ರಕರಣ ಆರಂಭ ಆಗ್ತಿದ್ದಂತೆ ಬಟ್ ಆ ಸಂದರ್ಭದಲ್ಲಿ ಈ ಪ್ರಕರಣ ರಾಜ್ಯ ಹೈಕೋರ್ಟ್ನಲ್ಲಿ ಇರೋದ್ರಿಂದ ನೀವು ಅಲ್ಲೇ ಹೋಗಿ ಎನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು ಹಾಗಾಗಿ ಆಗ ಅರ್ಜಿಗಳ ವಿಚಾರಣೆ ಆಗಿರಲಿಲ್ಲ ಬಟ್ ಈಗ ರಾಜ್ಯ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಗಿದು ತೀರ್ಪು ಹೊರಬಂದಿರೋದ್ರಿಂದ ಮತ್ತೆ ಆ ಎಲ್ಲ ಅರ್ಜಿಗಳು ಕೂಡ ಸುಪ್ರೀಂ ಕೋರ್ಟ್ನಿಗೆ ಎಡತಾಕುವಂಥ ಸಾಧ್ಯತೆಗಳು ಇದ್ದಾವೆ ಫಾರ್ ಎಕ್ಸಾಂಪಲ್ ವಕ್ಫೋರ್ಡ್ ಕರ್ನಾಟಕ ಅದು ಕೂಡ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಮತ್ತು ಓಪನ್ ಕೋರ್ಟ್ನಲ್ಲಿ ಮೆನ್ಷನ್ ಮಾಡುವ ಸಾಧ್ಯತೆ ಇದೆ ಮತ್ತು ಹಿಂದೆ ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು ಅವರು ಕೂಡ ಆ ನಂತರದಲ್ಲಿ ಹಿಂತೆಗೆದುಕೊಂಡಿದ್ರು ಆದರೆ ಈಗ ಮತ್ತೆ ಅರ್ಜಿ ಸಲ್ಲಿಸುವ ಅಥವಾ ಓಪನ್ ಕೋರ್ಟ್ನಲ್ಲಿ ಮೆನ್ಷನ್ ಮಾಡುವಂಥ ಸಾಧ್ಯತೆ ಇದೆ ಅದೇ ರೀತಿ ಈಗ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳಿಗೂ ಒಂದು ಪ್ರತ್ಯೇಕವಾದಂಥ ಅರ್ಜಿ ಸಲ್ಲಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಯಾಕೆಂದರೆ ಈಗ ರಾಜ್ಯದಲ್ಲಿ ಬಂದಿರುವಂತಹ ತೀರ್ಪು ಈ ರಾಜ್ಯ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಎಲ್ಲ ಶಾಲೆಗಳಲ್ಲಿ ಹಿಜಾಬನ್ನು ನಿಷೇಧಿಸಿದೆ ಅನ್ನುವ ಅರ್ಥದಲ್ಲಿ ವ್ಯಾಖ್ಯಾನ ಆಗ್ತಾ ಇದೆ ಆದರೆ ಅದು ಅಂತಿಮವಾಗಿ ಶಾಲೆಯ ಆಡಳಿತ ಮಂಡಳಿಗಳಿಗೆ ಬಿಟ್ಟಿದ್ದು ನಿಯಮಾವಳಿಗಳ ಪ್ರಕಾರ ಆದ್ದರಿಂದ ಇದ್ರ ಬಗ್ಗೆ ಹೆಚ್ಚಿನ ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ ಶಾಲಾ ಶಿಕ್ಷಣ ಮಂಡಳಿಗಳ ವತಿಯಿಂದ ಅವರು ಒಂದು ಸ್ಪಷ್ಟೀಕರಣಕ್ಕಾಗಿ ಅರ್ಜಿ ಸಲ್ಲಿಸುವ ಅಥವಾ ಮೆನ್ಷನ್ ಮಾಡುವಂಥ ಸಾಧ್ಯತೆಗಳು ಇದಾವೆ ಇದಲ್ಲದೆ ನಿಖಿಲ್ ಉಪಾಧ್ಯಾಯ ಅನ್ನೋರು ಇದಕ್ಕೊಂತ ಒಂದು ರೀತಿಯಾದ ಭಿನ್ನವಾದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಸಲ್ಲಿಸಿದ್ದಾರೆ ಅವರು ಅದು ಪಿ ಎ ಎಲ್ ಅನ್ನು ಹಾಕಿದ್ದಾರೆ ಏನಂತಂದರೆ ಇಡೀ ದೇಶಾದ್ಯಂತ ಒಂದೇ ರೀತಿಯ ಸಮವಸ್ತ್ರನ ಮಾಡಿಬಿಡಿ ಅಮೆರಿಕಾ ಚೀನಾ ಮತ್ತಿತರ ಪಾಶ್ಚಾತ್ಯ ದೇಶಗಳಲ್ಲಿ ಇರುವ ರೀತಿಯಲ್ಲಿ ಇಡೀ ದೇಶಕ್ಕೆ ಒಂದೇ ರೀತಿಯ ಸಮವಸ್ತ್ರವನ್ನು ಮಾಡಿ ಅಂತೇಳಿ ಅವರು ಒಂದು ಏನು ಪಿ ಎ ಎಲ್ ಅನ್ನು ಹಾಕಿದ್ದಾರೆ
ಅದು ಕೂಡ ಮತ್ತೆ ಅವರು ಮೆನ್ಷನ್ ಮಾಡ್ತಾರ ಅನ್ನುವಂತ ಕುತೂಹಲ ಇದೆ. ಎಲ್ಲಕ್ಕಿಂತ ಹೆಚ್ಚು ಕುತೂಹಲ ಇರೋದೇನು ಅಂತಂದ್ರೆ, ಈ ಎಲ್ಲ ಅರ್ಜಿಗಳನ್ನ ಒಟ್ಟಿಗೆ ಮಾಡಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ಕೊಂಡ್ರು ಕೂಡ ಯಾವಾಗ ಕೈಗೆತ್ಕೊಳ್ಳುತ್ತೆ ಅನ್ನುವಂತ ಕುತೂಹಲ ಈಗ ಏನೋ ಮನೆ ಮಾಡಿದೆ. ನೋಡ್ಬೇಕು, ಇನ್ನು ಸ್ವಲ್ಪ ಹೊತ್ತಿಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಗಳು ಶುರು ಆಗ್ತವೆ, ಆ ನಂತರದಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೆ, ಯಾರು ಮೆನ್ಷನ್ ಮಾಡ್ತಾರೆ, ಇವೆಲ್ಲವೂ ಕೂಡ ಗೊತ್ತಾಗ್ತವೆ ಶರ್ಮಿತ್. ಓಕೆ, ಥ್ಯಾಂಕ್ ಯು ಧರ್ಣೇಶ್.